ಈ ಕೇಸಲ್ಲಿ ಈಗಲೇ ಏಳು ಜನ ಈಗ ದಸ್ಕಿರಾಗಿದ್ದಾರೆ. ನಿನ್ನೆ ಕೂಡ ಕಬೀರ್ ಹೇಳ್ಬಿಟ್ಟು ಒಬ್ಬ ದಸ್ಕಿರಾಗಿದ್ದಾನೆ. ಆದರೆ ಇನ್ನೂ ಮೂರು ಜನ ನಮ್ಮ ಮೇನ್ ಯಾರು ಎಸ್ಎಲ್ಎನ್ಸ್ ಇದ್ದಾರೆ ಅವರು ಇನ್ನೂ ಸಿಗಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಇವತ್ತು ಬೆಳ್ಳಾರಿಯಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮ್ಯಾಂಗ್ಳೂರು ನಗರ ಎಲ್ಲ ಪೊಲೀಸ್ ಅಧಿಕಾರಿ ಜೊತೆಗೆ ಉಳುಕಿದ್ದು ಆರೋಪಿಗಳೇನಿದ್ದಾರೆ ಅವರಿಗೆ ಯಾವ ರೀತಿ ನಾವು ದಸ್ಗಿರ್ ಮಾಡಬೇಕು, ಅವರಿಗೆ ಯಾವ ರೀತಿ ಸಿಕ್ಯೂರ್ ಮಾಡಬೇಕು, ಅದರ ಸಲುವಾಗಿ ನಾವು ಈಗ ಒಂದು ರಿವ್ಯೂ ಮೀಟಿಂಗ್ ನಾವು ಮಾಡ್ತೀವಿ. ಮತ್ತು ಮ್ಯಾಂಗ್ಳೂರು ಜಿಲ್ಲೆ ಮತ್ತು ಮ್ಯಾಂಗ್ಳೂರು ನಗರದಲ್ಲಿ ಈಗ ಕಾನೂನು ಸುವ್ಯವಸ್ಥೆದು ಏನು ಪರಿಸ್ಥಿತಿ ಇದೆ, ನಾವು 144 ಇನ್ನೂ ಚಾಲನೆಯಲ್ಲಿ ಇದೆ, ಅದು ಕೂಡ ನಾವು ಒಂದು ರಿವ್ಯೂ ನಾವು ಮಾಡ್ತೀವಿ. ಮತ್ತು ಮುಂದೆ ಯಾವ ರೀತಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಒಂದು ಸರಿಯಾದಿಂದ ಇರಬೇಕು ಅದರ ಸಲುವಾಗಿ ಕೂಡ ಅಧಿಕಾರಿಗಳಿಗೆ ಸೂಕ್ತ ನಾವು ಸಲಹೆ ಮತ್ತು ನಿರ್ದೇಶಿಸ್ಕೊಡ್ತೀವಿ. ಸರ್, ಈ ಪ್ರವೀಣ್ ನೆಂಟರು ಕೇಸಲ್ಲಿ ಹಾರ್ಬರಿಂಗ್ ಮಾಡಿದವರು ಮತ್ತು ತುಂಬ ಜನ ಇನ್ನೂವರೆಗೂ ಅಕ್ಸ್ಟ್ಯಾಂಡ್ ಆಗಿದ್ದಾರೆ, ಕೆಲವರೆಲ್ಲ ಮನೆ ಬಿಟ್ಟಿದ್ದಾರೆ ಅನ್ನೋದು ಈ ಅಲ್ಲ, ನಾವು ಅವರಿಗೆ ನೋಡಿ ಯಾರು ಹಾರ್ಬರಿಂಗ್ ಮಾಡಿದರೆ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಈ ಕೇಸ್ನಲ್ಲಿ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಎಲ್ಲರ ಮೇಲೆ ನಾವು ಕ್ರಮ ನಾವು ಜರುಗಿಸ್ತೀವಿ. ಮತ್ತು ಎನ್ ಐ ಎನ್ ಅವರು ಕೂಡ ನಮ್ಮ ಜೊತೆಗೆ ಈಗ ಅವರು ನಮ್ಮ ಜೊತೆಗೆ ಇದ್ದಾರೆ, ಅವ್ರದ್ದು ಆಫೀಸರ್ಸ್ ಪ್ಯಾರಲಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಸೊ ಈಗ ಕರ್ನಾಟಕ ಪೊಲೀಸ್ ಎನ್ ಐ ಎಸ್ ಸೇರಿ ನಾವು ಯಾರ್ಯಾರು ಈ ಕೇಸ್ನಿದ್ದಾರೆ ಅಲ್ಲ ಎಲ್ಲರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಮತ್ತು ಅವರು ಓಡ್ ಹೋಗಿದ್ದಾರೆ, ಮತ್ತು ನಾವು ಕೋರ್ಟ್ ಮೂಲಕ ಅವ್ರ ಮೇಲೆ ವಾರಂಟ್ ನಾವು ಇಶ್ಯೂ ಮಾಡಿಕೊಂಡು ಮತ್ತು ಅವ್ರದ್ದು ಆಸ್ತಿಗೆಲ್ಲ ಮುಟ್ಟುಗೊಳ್ ಮಾಡೋದು ಅಥವಾ ಬೇರೆ ಬೇರೆ ಏನು ಪ್ರಕ್ರಿಯೆ ಇದೆ ಅದು ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಡು ನಾವು ಮಾಡ್ತೀವಿ. ಇದರ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಇಲ್ಲ ನೋಡಿ, ಅವರು ಮಾಡ್ತಾ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ, ಅವರು ಪ್ಯಾರಲಲ್ಲಿ ಮಾಡ್ತಾ ಇದ್ದಾರೆ. ಅದು ಇಲ್ಲ ಕಿ ಎನ್ ಐ ಎ ಒಂದು ನಾವು ಒಂದು ಜಾಯಿಂಟ್ ಆಗಿ ಈಗ ನಾವು ಮಾಡ್ತಾ ಇದ್ವಿ, ಅದು ನಾವು ನೋಡೋಣ. ಅವರು ಇದು ಅವರು ಇದಕ್ಕೆ ಅವರು ಪ್ರತ್ಯೇಕವಾಗಿ ನಾವು ಅಥವಾ ಅವರು ಆರ್ತಿ ನಾವು ಇದು ಮಾಡ್ತಾ ಇಲ್ಲ, ನಾವು ಒಂದು ತಂಡ ಹಾಗೆ ಎನ್ ಐ ಎ ಮತ್ತು ಕರ್ನಾಟಕ ಪೊಲೀಸ್ ಜೊತೆಗೆ ನಾವು ಮಾಡ್ತಾ ಇದ್ವಿ. ಅವರು ಲೂಪ್ನಲ್ಲಿ ಇದ್ದಾರೆ. ಅಲ್ಲ ಅದು ನೋಡಿ, ಅವ್ರದ್ದು ಎಲ್ಲ ಗುರುತು ನಮಗೆ ಗೊತ್ತು, ಎಲ್ಲ ಫೋಟೋ ಗೊತ್ತು, ಅವ್ರ ಮನೆ ವಿಳಾಸ, ತಂದೆ ತಾಯಿ ಹೆಸರು, ಹೆಂಡತಿ ಹೆಸರು ಎಲ್ಲ ಗೊತ್ತು ನಮಗೆ. ಆದರೆ ಅವರಿಗೆ ಕೆಲವು ಜನ ಯಾವ ಕಡೆ ಅವ್ರಿಗೆ ಬಚ್ಚಿಟ್ಟಿದ್ದಾರೆ, ಆದರೆ ಅದು ಸ್ವಲ್ಪ ನಮಗೆ ಮಾಹಿತಿದಾರು. ಅದು ಅವ್ರು ತಮ್ಮ ಪ್ಲೇಸ್ ಎಲ್ಲ ಅವರು ಶಿಫ್ಟ್ ಮಾಡ್ತಾ ಇರ್ತಾರೆ. ಮತ್ತು ಬೇರೆ ಬೇರೆ ಅವರು ಎಲ್ಲ, ಯಾಕೆಂದರೆ ಒಂದು ಪ್ಲ್ಯಾಂಡ್ ಅಟ್ಯಾಕ್ ಇದು ಇತ್ತು. ಸೊ ಯಾರು ಇದು ಅಟ್ಯಾಕರ್ಸ್ ಇದ್ದರು ಅದು ಮಾಡಿದ ನಂತರ ಅವರು ತಕ್ಷಣ ಅಲ್ಲಿಂದ ಅವರು ಪರಾರಿಯಾಗಿದ್ದಾರೆ ಅವ್ರಿಗೆ. ಸೊ ನಾವು ಅದರ ಬಗ್ಗೆ ಇನ್ನೂ ಯಾವ ರೀತಿ ಅವ್ರಿಗೆ ಪತ್ತೆ ಹಚ್ಚಬೇಕು ನಾವು ನೋಡ್ತಾ ಇದ್ದೀವಿ. ಯಾವ ಜಾಗದಲ್ಲಿ ಅವರು ಬಚ್ಚಿಟ್ಕೊಂಡು ಇದ್ದಾರೆ ಅದು ನಾವು ನೋಡ್ತೀವಿ. ಸರ್, ಈಗ ಯಾರೆಲ್ಲ ಅರೆಸ್ಟ್ ಆಗಿದೆ ಯೋಳು ಜನ? ಹೆಚ್ಚಾಗಿ ಎಲ್ಲರೂ PFI ಮತ್ತು SDPI ಅವರು ಇದ್ದಾರೆ. ಅವರ ಈಗ ಮಹಾಜರಿಗೂ ಅವರ ಆಫೀಸ್ಗಳಿಗೆ ಹೋಗಿದ್ದು ನಿನ್ನೆ, ಆದರೆ ಅವ್ರು ಹೇಳ್ತಾರೆ ಅವ್ರು ಯಾರು ನಮ್ಮ ಸಂಘಟನೆಯವರು ಎಲ್ಲ. ಇಲ್ಲ ನೋಡಿ, ನಾವು ಎಲ್ಲರ ಸಲುವಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅವರು ಯಾರು PFI-ನವರು ಇದ್ದಾರೆ ಇಲ್ಲ ಅದರ ಬಗ್ಗೆ ನಾವು ಖಚಿತಪಡಿಸ್ತೀವಿ. ಸುಮ್ಮನೆ ಬಾಯಿ ಮಾತು ಮೇಲೆ ನಾವು ಹೇಳಲ್ಲ. ಮತ್ತು ನಮ್ಮ ರೆಕಾರ್ಡ್ ಮೇಲೆ ಏನಿದೆ ಕಿ ನಾವು ಅದರ ಬಗ್ಗೆ ಸಾಕ್ಷ್ ಸಂಗ್ರಹಣೆ ಮಾಡಿಕೊಂಡು ಮಾತ್ರ ನಾವು ಹೇಳ್ತೀವಿ ಕಿ ಅವ್ರಿಗೆ PFI ಲಿಂಕ್ ಇದೆಯಾ ಅವ್ರ ಇಲ್ಲ. ಮತ್ತು ಸುಮ್ಮನೆ ನಾವು ಹೇಳಲ್ಲ. ಆದರೆ ಈಗ ಸದ್ಯಕ್ಕೆ ಏನಿದೆ, ಕೆಲವು ಜನ ಮೇಲೆ ಒಂದು ನಾವು ಹೇಳ್ಬೋದು ಕಿ ಅವ್ರಿಗೆ ಸಸ್ಪೆಕ್ಟೆಡ್ ಲಿಂಕ್ಸ್ ಅವ್ರದ್ದು PFI ಜೊತೆ ಇದೆ. PFI ಯಾವುದು ರಿಜಿಸ್ಟರ್ಡ್ ಸಂಸ್ಥೆ ಇಲ್ಲ, ಯಾವುದು ಒಂದು ನೋಂದನೆ ರಿಜಿಸ್ಟ್ರಾರ್ ಆಫೀಸ್ ಮಾಡಿಸಿದ್ರೆ ಆರ್ತಿದ್ದು ಏನು ಇಲ್ವೇ ಇಲ್ಲ. ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೆ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ, ಮನೆಯಿಂದನೆ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ. ನೀವು ಕಲಿಬೇಕಾ, ನೀವು ಮಾಡಬೇಕಾ, ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸೊ ಅವರು ಒಂದು ಬೇರೆ ಟೈಪ್ ಆರ್ಗನೈಸೇಷನ್ ಇದೆ. ಆದರೂ ಕೂಡ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಮಾತ್ರ ಯಾರು PFI-ನವರು ಇದ್ದಾನೆ ಇಲ್ಲ ಅದರ ಬಗ್ಗೆ ನಾವು ಖಚಿತಪಡಿಸ್ತೀವಿ. ಮತ್ತೆ ನಮ್ಮ ತನಿಖೆ ಕಾಲಕ್ಕೆ ಆ ವಿಷಯ ಏನಿದೆ ಕಿ ನಾವು ಸಾಕ್ಷ್ಯ ಸಂಗ್ರಹಣೆ ಮಾಡಿಕೊಂಡು ಅವ್ರದ್ದು ಲಿಂಕ್ ಎಸ್ಟಾಬ್ಲಿಷ್ ಮಾಡಿದ ನಂತರ ನಿಮಗೆ ಹೇಳ್ಬೋದು ಖಚಿತವಾಗಿ ಕಿ ಎಲ್ಲರದ್ದು ಇದೆಯಾ, ಎಷ್ಟು ಜನದ್ದು ಇದೆ, ಎಷ್ಟು ಜನದ್ದು ಇಲ್ಲ, ಅದು ನಾವು ಹೇಳ್ಬೋದು. ಅಲ್ಲ ನೋಡಿ, ಈಗ ನೋಡಿ ಎಲ್ಲ ಕೇಸ್ ಈಗ ತನಿಖೆ ಈಗ ನಡೀತಾನೆ ಇದೆ. ನಾವು ಈಗ ಕಿ ಕೇರಳ ಲಿಂಕ್ ಇದೆ ಅವ್ರ ಇಲ್ಲ ಇದು ಎಲ್ಲ ಹೇಳೋದು ಅದು ಸುತ್ತ ಅದು ಇರೋದಿಲ್ಲ. ಈಗ ಸದ್ಯಕ್ಕೆ ಏನು ಜನ ಸಿಕ್ಕಿದ್ದಾರೆ ಅವರು ಕರ್ನಾಟಕದವರು, ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು, ಅವರು ಮತ್ತು ಈ ಭಾಗದವರು ಇದ್ದಾರೆ. ಆದರೆ ಈ ಕೇಸ್ದು ಈಗ ಇದಕ್ಕೆ ಈಗ ಹಾರ್ಬರಿಂಗ್ ಇದೆ ಕಿ ಮುಂದೆ ಅವರು ಈ ಮೂರು ಜನ ಏನಿದ್ದಾರೆ ಅಥವಾ ಬೇರೆ ಜನ ಅವರು ಯಾವ ಕಡೆ ಅವ್ರಿಗೆ ಬಚ್ಚಿಟ್ಕೊಂಡಿದ್ದಾರೆ, ಯಾರು ಬಚ್ಚಿಟ್ಕೊಂಡು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಅಥವಾ ಈಗಿಂತ ಹಿಂದೆ ಏನಾದರೂ ಅವ್ರಿಗೆ ಈ ರೀತಿ ಏನಾದರೂ ಯಾವ ಕಡೆಯಿಂದ ನಿರ್ದೇಶವನ್ನು ಸಿಕ್ಕಿದೆಯಾ, ಇದೆಲ್ಲ ಎಲ್ಲಿಂದ ಬಂತು ಈಗ ಕುಲಂಕುಷವಾಗಿ ನಾವು ವಿಚಾರಣೆ ಮಾಡಬೇಕಾಗತ್ತೆ. ಈಗಲೇ ನಾವು ಹೇಳೋದಕ್ಕಿಲ್ಲ ಇವರು ಕೊಟ್ಟಿದ್ದಾರೆ ಅಥವಾ ಇವರು ಕೊಟ್ಟಿಲ್ಲ ಅದು ನಾವು ಹೇಳೋದು ಖಚಿತವಾಗಿ ಅದು ಸರಿ ಆಗೋದಿಲ್ಲ. ಈಗ ಅಲ್ಲ ಅದಕ್ಕೆ ಈಗ ಮುಖ್ಯವಾಗಿ ನಮಗೆ ಈ ಮೂರು ಜನ ಏನಿದ್ದಾರೆ ಅವ್ರಿಗೆ ನಾವು ಪತ್ತೆ ಹಚ್ಚಲಿಕ್ಕೆ, ಮತ್ತು ಕೆಲವು ಜನ ಯಾರು ಹಾರ್ಬರಿಂಗ್ ಅಥವಾ ಬೇರೆ ಬೇರೆ ರೀತಿಯ ಸಹಾಯ ಮಾಡಿದರೆ ಅವ್ರ ಮೇಲೆ ಏನು ಕ್ರಮ ಜರುಗಿಸ್ಬೋದು, ಅವ್ರದ್ದು ಕೆಲವು ಜನದ್ದು ಆಸ್ತಿ ಪಾಸ್ತಿ ಅವ್ರದ್ದು ನಾವು
ಪ್ರೊಕ್ಲಮೇಷನ್ ಅಥವಾ ಈ ಮಾಡಕ್ಕೆ ಏನು ಕ್ರಮ ತಗೊಳ್ಬಹುದು, ವಾರಂಟ್ ಇಶ್ಯೂ ಮಾಡಬೇಕು, ಇದೆಲ್ಲ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಿಕೊಂಡು ಅದರ ಬಗ್ಗೆ ನಾವು ನಿರ್ಧರಿಸಬಹುದು. ಕೇರಳದಿಂದ ಇಲ್ಲ, ನಮ್ಮ ಎನ್ಐ ಅಧಿಕಾರಿಗಳು ಅಲ್ಲಿ ಇದ್ದಾರೆ, ಮತ್ತೆ ಬೇರೆ ಈಗ ಮಂಡ್ಯ, ಚಾಮರಾಜನಗರ, ಹಾಸನ, ಮತ್ತೆ ಮ್ಯಾಂಗ್ಳೂರ್ ಸಿಟಿ, ಕಾರವಾರ, ಇದು ಎಲ್ಲ ಕಡೆಯಿಂದ ಈಗ ಚಿಕ್ಕಮಗಳೂರು, ಉಡುಪಿ, ಅಲ್ಲಿಂದ ಎಲ್ಲ ಅಧಿಕಾರಿಗಳು ಇದ್ದಾರೆ. ಸೊ 7-8 ಜಿಲ್ಲೆದು ಅಧಿಕಾರಿಗಳು ಅವರು ಇದ್ದಾರೆ. ಅವರು ಎಸ್ ಪಿ ಮಂಡ್ಯ ಕೂಡ ಬರ್ತಾ ಇದ್ದಾರೆ, ಎಡಿಷನಲ್ ಎಸ್ ಪಿ ಹಾಸನ ಬರ್ತಾ ಇದ್ದಾರೆ, ಎಲ್ಲರೂ ಬಂದು ಮತ್ತೆ ನಾವು ಈಗ ನೋಡ್ತೀವಿ. ಬೆಳ್ಳಾರಿಯಲ್ಲಿ ಅಲ್ಲಿ ಯಾರ್ಯಾರು ಆ ಕೇಸ್ನಲ್ಲಿ ಕೂಡ ಯಾರ್ದು ಒಬ್ರು ಇಬ್ರು ಯಾರು ಹಾರ್ಬರಿಂಗ್ ಅಥವಾ ಇದು ಮಾಡಿದ್ದಾರೆ ಅವ್ರ ಮೇಲೆ ಕೂಡ ನಾವು ಈಗಲೇ ನಾನು ಮಾತಾಡಿದ್ದೇನೆ. ಮತ್ತೆ ನಾಳೆ ಬೆಳಿಗ್ಗೆ ಆ ಕೇಸ್ ಕೂಡ ರಿವ್ಯೂ ನಾನು ಮಾಡ್ತೀನಿ. ಅವರು ಒಬ್ರು ಇಬ್ಬರದ್ದು ಇನ್ನೂ ದಸ್ಗೀರ್ ಆಗಬೇಕಾಗತ್ತೆ. ಆ ಕೇಸ್ನ ಕೂಡ ಏನಿದ್ದಾಗ ಯಾರ್ಯಾರು ದಸ್ಗೀರ್ ಆಗಬೇಕು, ನಾವು ಸಮರ್ಪಕವಾಗಿ ರೀತಿಯಲ್ಲಿ ಒಂದು ತನಿಖೆ ನಡೀತಾ ಇದೆ. ಅವರು ಮಾಡಿದ್ದಾರೆ, ಮತ್ತೆ ಒಬ್ರು ಇಬ್ರು ಯಾರು ಇನ್ನೂ ಅವರು ಮಾಡಬೇಕಾಗತ್ತೆ, ಅವ್ರಿಗೆ ದಸ್ಗೀರ್ ಅದು ಮಾಡಿಕೊಂಡು ಮುಂದಿನ ಕ್ರಮ ನಾವು ತಗೋತೀವಿ. ಇಲ್ಲ ನೋಡಿ, ಅದು ಎಲ್ಲ ಈಗ ಹೇಳಕ್ ಆಗಲ್ಲ. ಎಲ್ಲ ಚಾರ್ಜ್ ಶೀಟ್ನಲ್ಲಿ ನಿಮಗೆ ಚಾರ್ಜ್ ಶೀಟ್ ಕಾಪಿ ಕೊಡ್ತೀವಿ. ಪ್ರತಿ ಕ್ಷಣ ನಿಮ್ಮೊಂದಿಗೆ.